ಆರೋಗ್ಯಕರವಾದ ಅಕ್ಕಿ ಲಾಡು ರೆಡಿ ಆಗಿದೆ. ಹಾಯ್ ಎಲ್ಲರಿಗೂ, ಇವತ್ತು ನಾನು ತುಂಬಾನೇ ಸುಲಭವಾದ ಆರೋಗ್ಯಕರವಾದ ನಮ್ಮ ಹಿರಿಯರು ಮಾಡುತ್ತಿದ್ದ ಲಾಡುವನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕ್ಕಿ ಲಾಡು ತುಂಬಾನೇ ಸುಲಭದಲ್ಲಿ ಮನೆಯಲ್ಲಿ ಮಾಡಬಹುದು. ಹಬ್ಬ ಹೇಗೂ ಬಂತಲ್ಲ, ಹಬ್ಬಕ್ಕೆ ಈ ರೀತಿ ಆರೋಗ್ಯಕರವಾದ ಲಾಡುವನ್ನ ಮನೆಯಲ್ಲಿ ಮಾಡಿ ನೋಡಿ. ಹಾಗಾದ್ರೆ ಇದನ್ನ ಮಾಡುವ ವಿಧಾನವನ್ನ ನೋಡುವ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋವನ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಅಕ್ಕಿ ಲಾಡು ಮಾಡ್ಲಿಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಕುಚಲಕ್ಕಿಯನ್ನ ತಕೊಂಡಿದ್ದೀನಿ. 2 ಕಪ್ ಅಂದ್ರೆ 2 ಪಾವು ಅಥವಾ ಅರ್ಧ ಕೆಜಿ ಅಷ್ಟು ಕುಚಲಕ್ಕಿ ನಾನು ಬಳಸ್ತಾ ಇರೋದು. ತುಷಾವರ್ದು ಕುಚಲಕ್ಕಿ, ಇದರಲ್ಲಿ ನಿಮಗೆ ವೈಟ್ ಕೂಡ ಬರುತ್ತೆ ರೈಸ್. ನೀವು ವೈಟ್ ಕೂಡ ಬಳಸಬಹುದು ಅಥವಾ ಕೆಂಪು ಕುಚಲಕ್ಕಿ ಕೂಡ ಬಳಸಬಹುದು. ಫಸ್ಟ್ ಈಗ ಇದನ್ನ ತೊಳೆದು ಕ್ಲೀನ್ ಮಾಡಿ ಇಡುವ. ಮೂರು ಸತಿ ಇದನ್ನ ತೊಳೆದ್ರೆ ಸಾಕು. ಓಕೆ ನೋಡಿ, ಈಗ ಅಕ್ಕಿ ಎಲ್ಲ ತೊಳೆದಾಯ್ತು. ಈಗ ಅಕ್ಕಿಯನ್ನ ಸ್ವಲ್ಪ ನಾವು ಒಣಗಿಸ್ಬೇಕು. ಓಕೆ, ಹಾಗಾಗಿ ನಾನು ಇದನ್ನ ಈ ರೀತಿ ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನ ಹಾಕಿ ಒಂದು 10 ನಿಮಿಷ ಇದನ್ನ ಒಣಗಿಸ್ತೇನೆ. ಬಿಸಿಲಿದ್ರೆ ಬಿಸಿಲಿಗೆ ಇಡ್ಬೋದು, ಇಲ್ಲ ಅಂದ್ರೆ ನೀವು ಫ್ಯಾನ್ ಅಡಿಯಲ್ಲಿ ಕೂಡ ಇದನ್ನ ಒಣಗಿಸ್ಬೋದು. ನೋಡಿ, ಸುಮಾರು 10 ನಿಮಿಷ ಆಗಿದೆ, ಇದು ಒಳ್ಳೆ ರೀತಿಯಲ್ಲಿ ಡ್ರೈ ಆಗಿದೆ ಗೊತ್ತಾಗುತ್ತೆ ನೋಡಿ. ಇಷ್ಟಾದ್ರೆ ಸಾಕು, ಇನ್ನು ಇದನ್ನ ಹುರಿಲಿಕ್ಕುಂಟು. ಓಕೆ, ಇದನ್ನ ಇನ್ನು ಹುರಿಯುವ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಒಂದು ಕಡಾಯಿಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿಯನ್ನ ಹಾಕಿ ಹುರಿಬೇಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ. ಜಾಸ್ತಿ ಹಾಕಿದ್ರೆ ಅದು ಬೇಗದಲ್ಲಿ ನಿಮ್ಗೆ ಹುರಿಯುವುದಿಲ್ಲ, ಅಂದ್ರೆ ಬೇಗ ಇದು ಉಬ್ಬಿಕೊಂಡು ಬರುವುದಿಲ್ಲ. ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ನೀವು ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ಇದು ಒಳ್ಳೆ ರೀತಿಯಲ್ಲಿ ಉಬ್ಬುತ್ತೆ, ಸುಮಾರು ಹೊತ್ತು ಬೇಕು ಮಾತ್ರ ಇದು ಉಬ್ಬಲಿಕ್ಕೆ. ಹಾಗಾಗಿ ಇದನ್ನ ಈ ತರ ಕೈ ಬಿಡದೆ ನೀವು ಈ ತರ ಹುರಿಬೇಕು. ಹೈ ಫ್ಲೇಮ್ ಅಲ್ಲಿ ಇದನ್ನ ಇಟ್ಟು ನೀವು ಈ ರೀತಿ ಹುರಿದುಕೊಳ್ಳಿ. ನೋಡಿ, ಪಟ 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 ಅಂತ ನಿಮಗೆ ಕೇಳಿಸ್ತಾ ಇದೆಯಾ ನೋಡಿ? ಈ ತರ ಉಬ್ಬಿಕೊಂಡು ಬರಬೇಕು. ಈ ರೀತಿ ಒಳ್ಳೆ ರೀತಿಯಲ್ಲಿ ಇದು ಪಫ್ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡಿ. ಇದು ಒಳ್ಳೆ ರೀತಿಯಲ್ಲಿ ಉಬ್ಬಿದೆ. ಇನ್ನು ಇದನ್ನ ತೆಗೆದು ಬೇರೊಂದು ಪಾತ್ರೆಗೆ ಹಾಕಿಕೊಳ್ಳುವ. ನೋಡಿ, ಹೀಗೆ ಎಲ್ಲ ಅಕ್ಕಿಯನ್ನ ಈ ರೀತಿ ಹುರಿದು ರೆಡಿ ಮಾಡಿ ಇಟ್ಕೊಳ್ಳುವ. ನೋಡಿ, ಈಗ ಹುರಿದಿರುವ ಅಕ್ಕಿಯನ್ನ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡುವ. ನೈಸ್ ಆಗಿ ಪುಡಿ ಮಾಡಬೇಕು, ಒಂದು ಚೂರು ಕೂಡ ಚಿಕ್ಕ ಚಿಕ್ಕ ತುಂಡಿರಬಾರ್ದು. ನೀವು ಬೇಕಿದ್ರೆ ಪುಡಿ ಮಾಡಿ ಇದನ್ನ ಒಂದ್ಸತಿ ನೀವು ಜರಡಿಸಿದ್ರೆ ಆಯ್ತು, ಅವಾಗ ನಿಮ್ಗೆ ನೈಸ್ ಆಗಿದ್ದು ಪುಡಿ ಬರುತ್ತೆ. ಈಗ ನಾನು ಇದನ್ನ ಪುಡಿ ಮಾಡಿ ತರ್ತೀನಿ. ನೋಡಿ, ಈಗ ಅಕ್ಕಿ ಹಿಟ್ಟು ರೆಡಿ ಆಗಿದೆ, ಒಳ್ಳೆ ರೀತಿಯಲ್ಲಿ ನಾನು ಜರಡಿಸಿದ್ದೇನೆ. ಒಂದು ಚೂರು ಕೂಡ ಈ ರೀತಿ ನಿಮ್ಗೆ ಗಟ್ಟಿ ಗಟ್ಟಿ ಪೀಸ್ ಸಿಕ್ಕಬಾರ್ದು. ಒಳ್ಳೆ ರೀತಿಯಲ್ಲಿ ನೀವು ಇದನ್ನ ಪೌಡರ್ ಮಾಡಬೇಕು, ಅಥವಾ ನೀವು ಮಿಲ್ಲಿಗೆ ಕೊಡೋದಾದ್ರೆ ಮಿಲ್ಲಿಗೆ ಕೊಟ್ಟು ಕೂಡ ಪೌಡರ್ ಮಾಡಬಹುದು. ತುಂಬಾ ಚೆನ್ನಾಗಿ ಪೌಡರ್ ಮಾಡಿ ಕೊಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಎಲ್ಲ ಹಾಕ್ಲಿಕ್ಕುಂಟು. ಈಗ ಎಷ್ಟು ನೀವು ಅಕ್ಕಿಯನ್ನ ತಕೊಂಡಿದ್ದೀರಿ ಸೇಮ್ ರೇಷ್ಯೋದಲ್ಲಿ ನೀವು ಬೆಲ್ಲವನ್ನ ತಕೊಂಡ್ರೆ ಆಯ್ತು. ಸಿಹಿ ಕಡಿಮೆ ಬೇಕಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಬಹುದು, ಆದ್ರೆ ನಿಮ್ಗೆ ಅಂಟು ಬರ್ಬೇಕಲ್ವಾ, ಉಂಡೆ ಕಟ್ಲಿಕ್ಕೆ ಬರ್ಬೇಕಲ್ವಾ. ಹಾಗಾಗಿ ನೀವು ಒಂದೇ ರೇಷ್ಯೋಲ್ಲಿ ನೀವು ತಕೊಳ್ಳಿ ಆಯ್ತಾ. ನಾನೀಗ 2 ಕಪ್ ಅಕ್ಕಿಯನ್ನ ತಕೊಂಡಿದ್ದೀನಿ, ಹಾಗಾಗಿ 2 ಕಪ್ ಅಷ್ಟು ನಾನು ಬೆಲ್ಲವನ್ನ ತಕೊಂಡಿದ್ದೀನಿ. ಕೆಜಿ ಲೆಕ್ಕದಲ್ಲಿ ಹೇಳುದಾದ್ರೆ ಅರ್ಧ ಅರ್ಧ ಕೆಜಿ, ಅರ್ಧ ಕೆಜಿ ಬೆಲ್ಲ ಹಾಗೂ ಅರ್ಧ ಕೆಜಿ ರೈಸ್. ನೀವು 1 ಕೆಜಿ ಅಥವಾ 2 ಕೆಜಿ ಮಾಡುದಾದ್ರೆ ಇದನ್ನೇ ನೀವು ಡಬಲ್ ಮಾಡಿದ್ರೆ ಆಯ್ತು ಈ ರೆಸಿಪಿನ. ಓಕೆ, ಹಾಗೆ ನಾನಿಲ್ಲಿ ಕೊಬ್ಬರಿಯನ್ನ ತಕೊಂಡಿದ್ದೀನಿ. ಕೊಬ್ಬರಿಯನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಗ್ರೇಟ್ ಮಾಡಿದ್ದೀನಿ. ಕೊಬ್ಬರಿಯನ್ನ ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ರೆ ಈ ರೀತಿ ಬರುತ್ತೆ ನಿಮ್ಗೆ, ಗ್ರೇಟ್ ಮಾಡಿದಾಗೆ ಸಿಗುತ್ತೆ. ಓಕೆ, ಅರ್ಧದಷ್ಟು ನಾನು ತಕೊಂಡಿದ್ದೀನಿ, ಅರ್ಧ ಗೆರಟೆಯ ಕೊಬ್ಬರಿಯನ್ನ ತಕೊಂಡಿದ್ದೀನಿ. ಓಕೆ, ಈಗ ನಾನು ಸುಲಭದಲ್ಲಿ ನಿಮ್ಗೆ ಹೇಗೆ ಮಾಡೋದಂತ ಹೇಳ್ತೇನೆ ಲಾಡು. ನೀವು ಬೇಕಿದ್ರೆ ಬೆಲ್ಲವನ್ನ ಮೆಲ್ಟ್ ಮಾಡಿ ಪಾಕ ಮಾಡಿ ಕೂಡ ಲಾಡುವನ್ನ ಮಾಡಬಹುದು. ಅದು ಪಾಕ ಮಾಡ್ಲಿಕ್ಕೆ ಎಲ್ಲ ಹೋದ್ರೆ ತುಂಬಾ ಟೈಮ್ ಹೋಗುತ್ತೆ ಅಲ್ವಾ, ಹಾಗಾಗಿ ಪಾಕ ಎಲ್ಲ ಎಂತ ಬೇಡ, ನಾನು ಸುಲಭದಲ್ಲಿ ಹೇಳಿಕೊಡ್ತೇನೆ. ಏನಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಮಾಡುವ. ಓಕೆ, ಮಿಕ್ಸಿ ಜಾರಿಗೆ ಫಸ್ಟಿಗೆ ಬೆಲ್ಲ ಹಾಗೂ ಈ ಕಾಯಿ ತುರಿ ಹಾಕಿ ಒಳ್ಳೆ ರೀತಿಯಲ್ಲಿ ಪೇಸ್ಟ್ ಮಾಡ್ಬೇಕು. ಅದು ಪೇಸ್ಟ್ ಮಾಡಿ ರೆಡಿ ಮಾಡಿ ತರ್ತೀನಿ ಈಗ ಫಸ್ಟಿಗೆ. ಹೀಗೆ ಮಾಡಿದ್ರೆ ನಿಮ್ಗೆ ಸುಲಭದಲ್ಲಿ ಲಾಡು ಮಾಡ್ಬೋದು. ಓಕೆ, ಬೆಲ್ಲ ಮತ್ತು ಕೊಬ್ಬರಿ ತುರಿಯನ್ನ ನಾನು ಮಿಕ್ಸಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ತಂದಿದ್ದೀನಿ. ಈಗ ಇದಕ್ಕೆ ಬಾದಾಮ್ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಆಪ್ಷನ್ ಅಲ್ಲ, ಬೇಕಿದ್ರೆ ಮಾತ್ರ ನೀವು ಹಾಕೊಳ್ಬಹುದು. ಹಬ್ಬ ಅಲ್ವಾ, ಹಾಗಾಗಿ ನಾನು ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಗೋಡಂಬಿಯನ್ನು ಕೂಡ ಪುಡಿ ಮಾಡಿ ಹಾಕ್ಬೋದು, ಅಥವಾ ನಟ್ಸ್ ಅನ್ನ ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಬೋದು. ನಾನಿಲ್ಲಿ
ನೆಕ್ಸ್ಟ್ ಇದಕ್ಕೆ ನೋಡಿ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಒಂದು 3 ಟೇಬಲ್ ಚಮಚದಷ್ಟು ಎಳ್ಳನ್ನ ಹಾಕ್ತಾ ಇದ್ದೀನಿ. ಇದನ್ನ ರೋಸ್ಟ್ ಮಾಡಿದ್ದೀನಿ ನಾನು, ರೋಸ್ಟ್ ಮಾಡದೆ ಹಾಕೊಳ್ಳಬೇಡಿ. ಹಾಗೆ ಒಂದು 2 ಟೇಬಲ್ ಚಮಚದಷ್ಟು ತುಪ್ಪವನ್ನ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪವನ್ನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಮಾತ್ರ ಹಾಕಿಕೊಳ್ಳಿ, ಹಾಕಲೇಬೇಕಂತೇನಿಲ್ಲ. ಇದಕ್ಕೆ ನೀವು ಚೂರು ಚಿಟಿಕೆಷ್ಟು ಉಪ್ಪನ್ನ ಹಾಕೊಳ್ಳಬಹುದು. ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ, ಹಾಗಾಗಿ ನಾನು ಇವತ್ತು ಹಾಕ್ತಾ ಇಲ್ಲ. ಬೇಕಿದ್ರೆ ನೀವು ಹಾಕಿಕೊಳ್ಳಿ ಉಪ್ಪು, ಆಯ್ತಾ. ಈಗ ಪುಡಿ ಮಾಡಿರುವಂತ ಅಕ್ಕಿಯನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಎಲ್ಲ ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡುವ. ಆಗ ನಮಗೆ ಉಂಡೆ ಕಟ್ಟಲಿಕ್ಕೆ ಕೂಡ ಸುಲಭ ಆಗ್ತದೆ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಮಿಕ್ಸ್ ಮಾಡಲಿಕ್ಕೆ ಸರಿಯಾಗುದಿಲ್ಲ. ಬಾರಿ ಒಂದು ಟೇಸ್ಟಿಯಾದ ಲಾಡು ಇದು, ತುಂಬಾ ಹೆಲ್ದಿ ಕೂಡ. ಕುಚಲಕ್ಕಿಂದ ಮಾಡಿರುವುದಲ್ವಾ, ತುಷಾ ಕುಚಲಕ್ಕಿಂದ ಮಾಡಿರುವುದು. ಹಾಗಾಗಿ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ. ಈಗ ಉಂಡೆಯನ್ನು ಮಾಡುವ, ನಿಮಗೆ ಬೇಕಾದ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಬೋದು. ಒಳ್ಳೆ ಈ ಅಕ್ಕಿ ಹಿಟ್ಟಿದ್ದು ಫ್ಲೇವರ್ ನೋಡಿ ತುಂಬ ಚೆನ್ನಾಗಿ ಬರ್ತಾ ಉಂಟು. ಯಾಕಂದರೆ ಅದನ್ನು ನಾವು ಹುರಿದು ಪೌಡರ್ ಮಾಡಿರೋದಲ್ವಾ. ಇದನ್ನು ಒಮ್ಮೆ ನೀವು ಟೇಸ್ಟ್ ಮಾಡಿದರೆ ಯಾವಾಗಲೂ ಈ ರೀತಿ ಮಾಡಿ ತಿನ್ನುವ ಅಂತ ನೀವು ಬಯಸ್ತೀರ. ಅಷ್ಟೊಂದು ಚೆನ್ನಾಗಿದೆ. ಮತ್ತು ಇದು ನಮ್ಮದು ಹೆಲ್ದಿ ರೆಸಿಪಿ. ನಮ್ಮ ಹಿರಿಯರೆಲ್ಲ ಮುಂಚಿನವರೆಲ್ಲ ಏನೇ ಹಬ್ಬ ಇದ್ದರೂ ಈ ಥರ ನೋಡಿ ಅಕ್ಕಿ ಲಾಡು ಎಲ್ಲ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಲಾಡು. ಈ ರೀತಿ ಲಾಡುವನ್ನು ಮಾಡಿ ರೆಡಿ ಮಾಡಿರ್ತೀನಿ. ಇದನ್ನು ಬೇಕಿದ್ರೆ ನೀವು ಅಕ್ಕಿ ಪುಡಿ ಮೇಲೆ ಡಸ್ಟ್ ಮಾಡ್ಬೋದು. ನಾನು ಆ ರೀತಿ ಮಾಡ್ತಾ ಇಲ್ಲ, ನೀವು ಬೇಕಿದ್ರೆ ಡಿಸೈನಿಗೋಸ್ಕರ ಆ ರೀತಿ ಮಾಡ್ಬೋದು. ಓಕೆ, ಈಗ ಎಲ್ಲ ಲಾಡುವನ್ನು ರೆಡಿ ಮಾಡಿ ಇಡ್ತೀನಿ, ಮತ್ತೆ ಟೇಸ್ಟ್ ಮಾಡುವ. ತುಂಬಾನೇ ರುಚಿಯಾದ ಆರೋಗ್ಯಕರವಾದ ಅಕ್ಕಿ ಲಾಡು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಈ ಲಾಡುವನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ನಾನು ಈ ಲಾಡುವನ್ನ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.